ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 12 ಪೇಜ್ ನಂಬರ್ 158. ಈ ಎಲ್ಲ ಸಂಗತಿಗಳನ್ನು ಒಪ್ಪಿಸಿಕೊಡುವಾಗ ನಾವು ಕರ್ತನೇ, ನನ್ನ ತ್ಯಾಗ, ನನ್ನ ಸಮಯ, ಪ್ರತಿಭೆ, ಪ್ರಭಾವ ಇತ್ಯಾದಿಗಳನ್ನು ನಿನಗೆ ಹೇಗೆ ತಲುಪಿಸಲಿ ಎಂದು ಕೇಳುತ್ತೇವೆ. ನಂತರದಲ್ಲಿ ದೇವರ ಉತ್ತರವನ್ನು ಪರೀಕ್ಷಿಸುವಾಗ ಆತನ ಸ್ವರವು ಬೋಧಿಸುವುದೇನೆಂದರೆ, ಕರ್ತನಾದ ಯೇಸು ಒಪ್ಪಿಸಿದಂತೆ ನಮ್ಮದೆಲ್ಲವನ್ನು ಆತನಿಗೆ ಒಪ್ಪಿಸಿರಿ. ಅವಕಾಶ ಇರುವಾಗ ಎಲ್ಲರಿಗೂ ಮುಖ್ಯವಾಗಿ ನಂಬಿಗಸ್ತ ಮನೆಯವರಿಗೆ ಒಳ್ಳೆಯದನ್ನು ಮಾಡುವುದರ ಮೂಲಕ, ಅವರಿಗೆ ಆತ್ಮಿಕ ಅಥವಾ ಸ್ವಾಭಾವಿಕ ಆಹಾರವನ್ನು ಕೊಡುವುದರ ಮೂಲಕ, ಕ್ರಿಸ್ತನ ನೀತಿವಂತಿಕೆ ಎಂಬ ಉಡುಪನ್ನು ಅಥವಾ ಭೂಲೋಕದ ಉಡುಪುಗಳನ್ನು ನಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಅಥವಾ ಅವರ ಅಗತ್ಯತೆಗೆ ತಕ್ಕಂತೆ ನೀಡಬೇಕೆಂಬುದಾಗಿ ಆತನ ಸ್ವರವನ್ನು ನಾವು ಕೇಳಿಸಿಕೊಳ್ಳುತ್ತೇವೆ. ನಮ್ಮ ಎಲ್ಲವನ್ನು ಪ್ರತಿಷ್ಠೆಪಡಿಸಿಕೊಂಡಾಗ ನಾವೆಲ್ಲರೂ ಆತ್ಮನಿಂದ ಹುಟ್ಟಿದವರಾಗಿದ್ದೇವೆ ಮತ್ತು ಸಮತಲ ಎಂಅನ್ನು ತಲುಪುತ್ತೇವೆ, ಮತ್ತು ಈಗ ನಮಗೆ ಕೊಡಲ್ಪಟ್ಟಿರುವ ಅಧಿಕಾರದ ಮೂಲಕ ನಾವು ಅದನ್ನು ಉಪಯೋಗಿಸುವವರಾದರೆ ಮತ್ತು ನಮ್ಮನ್ನು ಅಧಿಕವಾಗಿ ಪ್ರೀತಿಸಿ ತನ್ನ ಸ್ವಂತ ಮೂಲ್ಯ ರಕ್ತದ ಬೆಲೆ ತೆತ್ತು ನಮ್ಮನ್ನು ಕೊಂಡುಕೊಂಡನ ಆತನ ಶಕ್ತಿ ಅಥವಾ ಆತ್ಮನ ಮೂಲಕವಾಗಿ ನಾವು ನಮ್ಮೆಲ್ಲ ಒಡಂಬಡಿಕೆಗಳನ್ನು ನಿರ್ವಹಿಸಲು ಶಕ್ತರಾಗುತ್ತೇವೆ ಮತ್ತು ಜಯಶಾಲಿಗಳಾಗಿ ಹೊರಬರುತ್ತೇವೆ. ಜಯಶಾಲಿಗಳಿಗಿಂತ ಹೆಚ್ಚಾಗಿ ಯೇಸುವಿನ ಹೆಜ್ಜೆಜಾಡಿನಲ್ಲಿ ನಡೆಯಲು ಶಕ್ತರಾಗುತ್ತೇವೆ. ಜಯ ಗಳಿಸಿದ್ದೇನೆಂದು ಯೋಚಿಸದಿರಿ. ಒಮ್ಮೆಯಾದರೂ ಹಾಯಾಗಿ ಕುಳಿತುಕೊಳ್ಳದಿರಿ. ನಿನ್ನ ಪ್ರಯಾಸಕರ ಕಾರ್ಯವು ಮುಗಿಯುವುದಿಲ್ಲ. ನೀನು ನನ್ನ ಕಿರೀಟವನ್ನು ಜಯಿಸುವ ತನಕ. ನಮ್ಮ ನಿಷ್ಠಾವಂತನಾದ ಸಹೋದರ ಪೌಲನಂತೆ ಶ್ರೇಷ್ಠ ಹೋರಾಟವನ್ನು ಮಾಡಿ ಓಟವನ್ನು ಕೊನೆಗೊಳಿಸಿದಂತೆ ನಾವು ಕಿರೀಟವನ್ನು ಜಯಮಾಲೆ ಗೆದ್ದುಕೊಳ್ಳಬಹುದು. ಆದರೆ ಕೂಡಲೇ ಅಲ್ಲ, ಅದುವರೆಗೆ ನಮ್ಮ ಶ್ರಮೆ ಮತ್ತು ಸೇವೆಯ ತ್ಯಾಗದ ಜ್ವಾಲೆ ಮತ್ತು ಸುಗಂಧ ಧೂಪ ಪ್ರತಿನಿತ್ಯವೂ ಮೇಲಿರಬೇಕು. ನಮ್ಮ ಕರ್ತನಾದ ಕ್ರಿಸ್ತನ ಮೂಲಕ ಅಂಗೀಕಾರ ಅರ್ಹವಾದ ಸುಗಂಧ ವಾಸನೆಯಾಗಿ ದೇವರ ಬಳಿಗೆ ಏರಿ ಹೋಗಬೇಕು. ಜಯ ಹೊಂದುವ ಈ ವರ್ಗದಲ್ಲಿ ಯಾರೂ ನಿದ್ರೆ ಹೋಗಿರುತ್ತಾರೋ ಅಂಥವರು ಆತ್ಮಿಕ ಜೀವಿಗಳಾಗಿ ಸಮತಲ ಎಲ್ನಲ್ಲಿ ಎದ್ದು ಬರುತ್ತಾರೆ, ಮತ್ತು ಅದೇ ವರ್ಗದ ಜೀವಂತವಾಗಿರುವವರು ಬರಲಿರುವ ಕರ್ತನ ಆಗಮನದವರೆಗೆ ಉಳುಕೊಳ್ಳುತ್ತಾರೆ ಮತ್ತು ಅದೇ ಆತ್ಮಿಕ ಸಮತಲಕ್ಕೆ ಮಾರ್ಪಾಟಾಗುತ್ತಾರೆ. ಮತ್ತು ಈ ಮಾರ್ಪಾಟು ಮಣ್ಣಿನ ಘಟಕದ ಪಾತ್ರೆಯನ್ನು ಅಳಿಸುವ ವಿಸರ್ಜಿಸುವ ಅಗತ್ಯವಿದ್ದಾಗಿಯೂ ಒಂದು ಕ್ಷಣವೂ ನಿದ್ರೆ ಹೋಗುವುದಿಲ್ಲ. ಇವರುಗಳು ಇನ್ನು ಮುಂದೆ ಬಲಹೀನ, ಲೌಕಿಕ, ಮಾರ್ಥ್ಯ ಮತ್ತು ಲಯವಾಗುವ ಜೀವಿಗಳಲ್ಲ. ಇವರುಗಳು ಪೂರ್ಣವಾಗಿ ಆತ್ಮನಿಂದ ಹುಟ್ಟಿದವರು, ಪರಲೋಕದವರು, ಆತ್ಮಿಕರು, ಲಯವಾಗದವರು ಮತ್ತು ಅಮರ್ಥ್ಯರು ಆಗಿದ್ದಾರೆ. 1 ಕೊರಿಂಥ 15:44-42 ಸರ್ವ ಸಂಪೂರ್ಣರಾದ ಆತ್ಮಿಕ ಜೀವಿಗಳಾಗಿ ಅವರ ಬದಲಾವಣೆಯ ನಂತರ ಸಮತಲ ಎಲ್ ಅಥವಾ ಆತ್ಮಿಕ ಜೀವಿಗಳಾಗಿ ಪರಿಪೂರ್ಣವಾದ ನಂತರ ಅವರಿಗೆ ದೇವರೊಂದಿಗೆ ಪೂರ್ಣ ಮತ್ತು ಸಂಪೂರ್ಣ ಸಹಭಾಗಿಗಳಾಗಿ ವೈಭವೀಕರಿಸಲ್ಪಡಲು ಸಮತಲ ಕೆ ಮತ್ತು ಆತನೊಂದಿಗೆ ಸಂಪೂರ್ಣ ಜೊತೆಗಾರರಾಗಿ ಅಧಿಕಾರ ಮತ್ತು ಮಹಿಮೆಯನ್ನು ಹಂಚಿಕೊಳ್ಳಲು ಎಷ್ಟೋ ಸಮಯ ತೆಗೆದುಕೊಳ್ಳುತ್ತದೆ ಎಂಬುದು ನಮಗೆ ತಿಳಿದಿಲ್ಲ. ಒಂದು ಗೂಡುವಿಕೆ ಹಾಗೂ ಕ್ರಿಸ್ತನ ಇಡೀ ದೇಹವನ್ನು ತಲೆಯೊಂದಿಗೆ ಏಕೀಕರಿಸುವ ಪೂರ್ಣ ವೈಭವೀಕರಣವು ಆತನ ವಧುವಿಗೆ ಯಜ್ಞದ ಕುರಿಯ ವಿವಾಹ ಎಂದು ನಾವು ಅರ್ಥ ಮಾಡಿಕೊಂಡಾಗ ಅವಳು ಕರ್ತನ ಸಂತೋಷದಲ್ಲಿ ಸಂಪೂರ್ಣವಾಗಿ ಪ್ರವೇಶಿಸುತ್ತಾಳೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.